ಬಿಜೆಪಿ ಮುಖಂಡರ ವಿರೋಧಕ್ಕೆ ಟೀನಾ ಶ್ರೀನಿವಾಸ್ ಆಕ್ರೋಶ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ಧರಣಿ ನೆನ್ನೆ ಧರಣಿ ಮಾಡಿದ್ದಾರೆ ಧರಣಿ ಮಾಡಕ್ಕಿಂತ ಮುಂಚೆ ಬೇರೆ ಯಾವುದೋ ವಿಚಾರಕ್ಕೆ ಟೀನಾ ಶ್ರೀನಿವಾಸ್ ಮತ್ತು ಅನೇಕ ಮುಖಂಡರು ನನ್ನ ಹತ್ರ ಬಂದಿದ್ದರು ಈ ಒಂದು ಕಾಂತರಾಜ್ ಅವರ ಹಿಂದುಳಿದ ವರ್ಗದ ಆಯೋಗವನ್ನು ನಿಮ್ಮ ಮುಖ್ಯಮಂತ್ರಿ ಇಟ್ಕೊಂಡು ಕೂತಿದ್ದಾನೆ ಅವರು ಇಟ್ಕೊಂಡು ಕೂತಿದ್ದಾರೆ ತಕ್ಷಣ ಅದನ್ನು ಬಿಡುಗಡೆ ಮಾಡಿಸಿ ನಾನೇ ಹೇಳಿದ್ದೆ ಆದರೆ ಆಮೇಲೆ ಗೊತ್ತಾಯಿತು ಆ ಒಂದು ಕಾಂತರಾಜ್ ಆಯೋಗದ ವರದಿ ಅದಕ್ಕೆ ಕಾರ್ಯದರ್ಶಿ ಸಹಿ ಹಾಕಿಲ್ಲ ಸಹಿ ಹಾಕದೇ ಇರಂತ ವರದಿಗೆ ಬೆಲೆ ಇರುತ್ತಾ ಅದು ರದ್ದಿಗಾಗದಕ್ಕೆ ಲೆಕ್ಕಕ್ಕೆ ಬರುತ್ತೆ ಆ ವರದಿಗೆ ಏನೂ ಬೆಲೆ ಇಲ್ಲ ಅದಕ್ಕೋಸ್ಕರ ಆ ಒಂದು ಕಾಂತರಾಜ್ ಆಯೋಗದ ವರದಿ ಏನಿದೆ ಕಾರ್ಯದರ್ಶಿ ಸಹಿ ಮಾಡದೇ ಇರೋದೇನಿದೆ ಅದನ್ನು ಬೆಂಕಿಯಾಗಿ ಸುಡ್ರಿ ಅಂತ ನಾನು ಹೇಳಿದ್ದೆ ಇದನ್ನು ತಿರುಚಿ ಈ ತೀನಾ ಶ್ರೀನಿವಾಸ್ ಆ ಹಳೆ ಕಾಂಗ್ರೆಸ್ಸಿನ ವಾಸನೆ ಹೋಗಲ್ಲ ಎಲ್ಲರೂ ಕೂಡ ಅವ್ರಿಗೆ ಇನ್ನು ಹಳೆ ಕಾಂಗ್ರೆಸ್ಸಿನ ವಾಸನೆ ಅವ್ರಿಗೆ ಇನ್ನೂ ಇದೆ ನಾನು ಕೇಳಿದೆ ಅವ್ರು ನಾನು ಕಾಂಗ್ರೆಸ್ ಅಲ್ಲ ಸರ್ ಅಂದ್ರೆ ಮತ್ತೆ ಯಾವ ಪಾರ್ಟಿ ನೀನು ಅವ್ರಿಗೆ ಸಂಬಂಧಪಟ್ಟಿದ್ದದು ಆದರೆ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ದೆಹಲಿನಲ್ಲಿ ನನಗೆ ಕೋಟಾ ಶ್ರೀನಿವಾಸ ಪೂಜಾರಿಗೆ ಮತ್ತು ಎಂ ಪಿ ಪಿ ಸಿ ಮೋಹನ್ರವರಿಗೆ ದೆಹಲಿ ಕರೆಸಿದ್ರು ದೇಶದ 40 ಜನ ಈ ಒಂದು ವರದಿಗಳ ಬಗ್ಗೆ ಏನು ಮಾಡಬೇಕು ಜಾತಿ ಜನಗಣತಿ ಬಗ್ಗೆ ಅಂತ ಚರ್ಚೆ ಮಾಡಿ ಜಾತಿ ಜನಗಣತಿ ಬೇಕು ಅನ್ನೋಂಥ ತೀರ್ಮಾನವನ್ನು ಅಲ್ಲ ಭಾರತೀಯ ಜನತಾ ಪಾರ್ಟಿ ನಿಯೋಗ ಅಲ್ಲಿ ಆ ಸಭೆ ತೀರ್ಮಾನ ತಗೊಂಡಿದೆ ಇವರು ಏನು ಕಲ್ಪನೆಯೇ ಇಲ್ಲದೇ ಇಲ್ಲಿ ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾನು ಎಲ್ಲ ಈ ಒಂದು ವಿಚಾರ ಹೋರಾಟ ಮಾಡ್ತಾರಂತ ಎಲ್ಲ ಇಡೀ ಸಮಿತಿಯವ್ರಿಗೆ ನಾನು ವಿರೋಧ ಮಾಡಲ್ಲ ಅವ್ರನ್ನ ಟೀಕೆ ಮಾಡಲ್ಲ ಆ ಶ್ರೀನಿವಾಸ್ ಏನು ಹೇಳಿದ್ದಾರೆ ಅವರು ನನ್ನ ಬಗ್ಗೆ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರ ಬಗ್ಗೆ ಹೇಳಿದ್ದಾರೆ ಅವರು ದಯವಿಟ್ಟು ಕ್ಷಮೆ ಕೇಳಬೇಕು ಏಕೆಂದರೆ ಇದನ್ನು ಬಹಳ ದೊಡ್ಡದಾಗಿ ಮಾಡ್ಕೊಂಡು ಹೋಗೋದು ಒಳ್ಳೆಯದಲ್ಲ ಇದು ವೈಯಕ್ತಿಕ ನನ್ನ ಬಗ್ಗೆ ಅವ್ರು ಬಂದಿದ್ದಕ್ಕೋಸ್ಕರ ಹೇಳ್ತೀನಿ ಆದರೆ ಜಾತಿ ಜನಗಣತಿ ಹೇಗಿರಬೇಕು ಇದನ್ನು ನಮ್ಮ ರಾಷ್ಟ್ರೀಯ ನಾಯಕರು ತುಂಬ ಸ್ಪಷ್ಟ ಮಾಡಿದ್ದಾರೆ ಒಂದು ಸಂವಿಧಾನಬದ್ಧವಾಗಿರಬೇಕು ಎರಡನೇದು ಸುಪ್ರೀಂ ಕೋರ್ಟ್ಗಳ ಜಡ್ಜ್ಮೆಂಟ್ಗಳನ್ನು ಗಮನಿಸಬೇಕು ಮೂರನೇದು ಇಡೀ ದೇಶದ ತಜ್ಞರ ಜೊತೆ ಚರ್ಚೆ ಮಾಡಬೇಕು ಸಂವಿಧಾನ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳುತ್ತೆ ತಜ್ಞರು ಏನು ಹೇಳ್ತಾರೆ ಇದನ್ನು ಮೂರೂ ಕೂಡ ನಮ್ಮ ಸಮಿತಿಯಲ್ಲಿರುವಂಥ ಎಲ್ಲ ಸದಸ್ಯರಿಗೆ ಭಾಳ ದೊಡ್ಡ ದೊಡ್ಡವರಿದ್ದರು ಅಮಿತ್ ಶಾ ಬಂದಿದ್ದರು ಜೆ ಪಿ ನಡ್ಡಾ ಇದ್ದರು ಯೋಗಿ ಆದಿತ್ಯನಾಥ್ ಇದ್ದರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಫಡ್ನವೀಸ್ ಇದ್ದರು ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿ ಅನೇಕ ಮಂತ್ರಿಗಳಿದ್ದರು 40 ಜನನ ಕರೆದಿದ್ದರು ಆ ಸಭೆಯಲ್ಲಾಗಿತ್ತು ತೀರ್ಮಾನ ಏನು ಜಾತಿ ಜನಗಣತಿ ಬೇಕು ಆದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ